ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮನವಿಗೆ ನಮ್ಮ ಕರ್ನಾಟಕ ಸರ್ಕಾರ ಸ್ಪಂದಿಸಿ ಪ್ರೀತಿಯಿಂದ ಸ್ಪಂದಿಸಿದರೆ ರೇಸ್ ಕೋರ್ಸ್ ರಸ್ತೆಯಿಂದ ಹರ್ಷಿ ಕಾಲೇಜ್ವರೆಗೆ, ಆಮೇಲೆ ನಾವು ಆ್ಯಕ್ಚುಲಿ ಮೂರು ಒಂದು ರಸ್ತೆಗಳ ಗುರುತಿಸಿ ನಾವು ರಾಕ್ಟೈನ್ ವೆಂಕಟೇಶ್ ಅವರು, ನಾವು ದೊಡ್ಡಣ್ಣವರೆಲ್ಲ ಸೇರಿ ಗುರುತಿಸಿ ಕೊಟ್ಟಿದ್ದು. ಮೈಸೂರು ರಸ್ತೆಯಿಂದ ನೈಸ್ ಜಂಕ್ಷನ್ವರೆಗೆ, ಮತ್ತು ಮಾಗಡಿ ರಸ್ತೆ ಬಾಲಗಂಗಾನಾಥ ಸ್ವಾಮೀಜಿ ಸರ್ಕಲ್ನಿಂದ ಮಾಗಡಿ ರಸ್ತೆ ನೈಸ್ ಜಂಕ್ಷನ್ವರೆಗೆ, ಮತ್ತು ರೇಸ್ ಕೋರ್ಸ್ ರಸ್ತೆ, ಮೂರು ರಸ್ತೆಗಳನ್ನು ಗುರುತಿಸಿ ನಾವು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ದು. ಆ ಮನವಿಗೆ ಪ್ರೀತಿಯಿಂದ ಸ್ಪಂದಿಸಿ ನಮ್ಮ ರೇಸ್ ಕೋರ್ಸ್ ರಸ್ತೆಗೆ ಆನಂದರಾವ್ ಸರ್ಕಲಿಂದ ಹಿಡ್ದು ಆರ್ ಸಿ ಕಾಲೇಜ್ವರೆಗೂ, ಡಾಕ್ಟರ್ ಎಮ್ ಎಚ್ ಅಂಬರೀಷ್ ರಸ್ತೆ ಅಂತೇಳಿ ನಾಳೆ ಸಂಜೆ 5:30 ಗಂಟೆಗೆ ನಾಮಕರಣ ಅನಾವರಣಗೊಳ್ಳಲಿದೆ. ಬಟ್ ನಿಜವಾಗಿ ಇವತ್ತು ನಮ್ಮ ಸರ್ಕಾರ ಸ್ಪಂದಿಸಿಕೆ ನಿಜವಾಗಿ ಸರ್ಕಾರಕ್ಕೆ ನಮ್ಮ ಹೃದಯಪೂರ್ವಕ ಚಿತ್ರೋದ್ಯಮ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ನಾವು ವಂದಿಸ್ತೀವಿ. ಹಾಗೆಯೇ ಇದು ಮುಗಿದ ನಂತರ ನಮ್ಮ ಕಟೀವ ಸ್ಟುಡಿಯೋದಲ್ಲಿರ್ತಕ್ಕಂಥ ಅಂಬರೀಷ್ ಸ್ಮಾರಕ ಕೂಡ ನಾಳೆ ಸಂಜೆ 6 ಗಂಟೆಗೆ ಅದು ಕೂಡ ಉದ್ಘಾಟನೆಗೊಳ್ಳಲಿದೆ. ನಿಜವಾಗಿ ಈ ಒಂದು ಯಾಕಂದರೆ ನಮಗೇನು ಖುಷಿ ಅಂದರೆ ನಮಗೇನು ನಿಜವಾಗಿ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ಅವತ್ತು 1993 ನಾನು ಮತ್ತು ನಮ್ಮ ಉಮೇಶ್ ಬಂಕಾರ್ ಅವರು ಒಂದು ಅವತ್ತಿನ ಕಾಲದಲ್ಲಿ ನಾವು ನೇತೃತ್ವ ವಹಿಸಿ ರಾಜ್ಕುಮಾರ್ ರಸ್ತೆ ಕೂಡ ನಾವೆಲ್ಲ ಸೇರಿ ಮಾಡಿದ್ದು ಅಂತೇಳಿ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಇದು ಕೂಡ ನಾವು ಯಾಕಂದ್ರೆ ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದಮೇಲೆ ಈ ಅಂಬರೀಷ್ ರಸ್ತೆ ಕೂಡ ಈ ಒಂದು ಸಂದರ್ಭದಲ್ಲಿ ಆಗಿದೆ ಅಂತೇಳಿ ಭಾಳ ಖುಷಿಯಾದಂಥ ವಿಚಾರ. ನಿಜವಾಗ್ಲೂ ಅದು ಭಾಗ್ಯ ನನಗೆ ಸಲ್ಲಿದೆ ಅಂತೇಳಿ ನನಗೆ ಭಾವಿಸ್ತೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.